ಇಲ್ಲ ಸರ್. ಸರ್, ಈಗ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಥರದ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಸಿನಿಮಾ ಇಂಡಸ್ಟ್ರಿ ದರ್ಶನ್ ಇನ್ಸಿಡೆಂಟ್, ದರ್ಶನ್ ಅವರಿಗೂ ನಿಮಗೂ ಒಂದನೇ ಸ್ವಲ್ಪ ಬೇರೆ ಬೇರೆ ಥರ ದರ್ಶನ್ ಇನ್ಸಿಡೆಂಟ್ ಅಭಿಪ್ರಾಯ ಏನಾದ್ರು ಹೇಳ್ತೀರಾ ಲಂಕೇಶ್ ಸರ್? ಈಗಾಗಲೇ ತನಿಖೆ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ. ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಸ್ಟಾರ್ ನಟರ ನಡವಳಿಕೆ ಕೂಡ ಕೌಂಟ್ ಆಗತ್ತಲ್ವಾ? ನೀವು ಕೂಡ ಒಂದು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಒಂದು ಕಾಮೆಂಟಿಗೋಸ್ಕರ ಕೊಲೆ ಆಗತ್ತೆ. ಇಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ, ವರದಿ ಮಾಡಿದ್ದಾರೆ, ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ. ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀಡ್ತಾ ಇದ್ದಾರೆ. ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ, ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಕಮೆಂಟ್ ಮಾಡುವ ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ. ಸರ್, ಈಗ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಥರದ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಸಿನಿಮಾ ಇಂಡಸ್ಟ್ರಿ ದರ್ಶನ್ ಇನ್ಸಿಡೆಂಟ್, ದರ್ಶನ್ ಅವರಿಗೂ ನಿಮಗೂ ಒಂದನೇ ಸ್ವಲ್ಪ ಬೇರೆ ಬೇರೆ ಥರ ದರ್ಶನ್ ಇನ್ಸಿಡೆಂಟ್ ಅಭಿಪ್ರಾಯ ಏನಾದ್ರು ಹೇಳ್ತೀರಾ ಲಂಕೇಶ್ ಸರ್? ಈಗಾಗಲೇ ತನಿಖೆ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ. ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಸ್ಟಾರ್ ನಟರ ನಡವಳಿಕೆ ಕೂಡ ಕೌಂಟ್ ಆಗತ್ತಲ್ವಾ? ನೀವು ಕೂಡ ಒಂದು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಒಂದು ಕಾಮೆಂಟಿಗೋಸ್ಕರ ಕೊಲೆ ಆಗತ್ತೆ. ಇಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ, ವರದಿ ಮಾಡಿದ್ದಾರೆ, ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ. ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀಡ್ತಾ ಇದ್ದಾರೆ. ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ, ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಕಮೆಂಟ್ ಮಾಡುವ ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.